ನಮಸ್ಕಾರ. ಡಾಗ್ ಕೇರ್ ಕುರಿತ ವಿಡಿಯೋಗಳಲ್ಲಿ ನಾನು ಆಗಾಗ ವರ್ಕೌಟ್ ಮಾಡಿಸಿ, ವ್ಯಾಯಾಮ ಮಾಡಿಸಿ ಎಂದೆಲ್ಲ ಹೇಳುತ್ತೇನೆ. ಹಾಗಾದರೆ ನಾಯಿಗಳಿಗೆ ಎಕ್ಸಸೈಸ್ ಮಾಡಿಸುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಪ್ರಥಮವಾಗಿ ನಾಯಿಗಳಿಗೆ ವ್ಯಾಯಾಮದ ಅಗತ್ಯತೆ ಏನಿದೆ ಎಂದರೆ, ಒಂದನೇದಾಗಿ ಸೋಷಿಯಲೈಸೇಷನ್ಗೆ ಇದು ನೆರವಾಗುತ್ತದೆ. ಎಂದರೆ ನಾಯಿ ಪ್ರತಿದಿನ ಹೊರಹೋಗಿ ವಿವಿಧ ತರನಾದ ವ್ಯಕ್ತಿ, ವಸ್ತು, ಪ್ರಾಣಿ, ವಾಹನ, ವಾಸನೆ, ಶಬ್ದಗಳನ್ನು ನೋಡಿ ಗ್ರಹಿಸುತ್ತದೆ. ಇದರಿಂದ ಅದು ಆ ಥರದ ವ್ಯಕ್ತಿ, ಪ್ರಾಣಿ ಅಥವಾ ಶಬ್ದ, ವಾಸನೆಯನ್ನು ನೋಡಿದಾಗ ಅಥವಾ ಗ್ರಹಿಸಿದಾಗ ಆತಂಕದಿಂದ ಬೊಗಳುವುದು ತಪ್ಪುತ್ತದೆ. ಎರಡನೆಯದಾಗಿ, ನಾಯಿಗಳು ಸುಮ್ಮನೆ ತಿಂದುಂಡು ಮಲಗಿದಲ್ಲಿ ಆ ಶಕ್ತಿಯನ್ನು ಅವು ಮನೆಯಲ್ಲಿನ ವಸ್ತುಗಳನ್ನು ಕಡಿದು ಹಾಳು ಮಾಡಲು, ಮಾನವರನ್ನು ಪೀಡಿಸಲು, ವಿಪರೀತವಾಗಿ ಬೊಗಳಲು ಅಥವಾ ಕಚ್ಚುವ ಕೆಲಸಕ್ಕೆ ವಿನಿಯೋಗಿಸುತ್ತವೆ. ಅವುಗಳಿಗೆ ವ್ಯಾಯಾಮ ಮಾಡಿಸಿದಲ್ಲಿ ಅದು ಅವುಗಳ ಮಾನಸಿಕ ಪುನಶ್ಚೇತನಕ್ಕೆ ನೆರವಾಗುತ್ತದೆ. ಅಲ್ಲದೆ ಸಪರೇಷನ್ ಆಂಗ್ಸಿಟಿಯನ್ನು ದೂರ ಮಾಡಲು ವ್ಯಾಯಾಮ ನೆರವಾಗುತ್ತದೆ. ಮೂರನೇದಾಗಿ, ವ್ಯಾಯಾಮವು ನಾಯಿಗಳ ಮೂಳೆಗಳ ಬಲವರ್ಧನೆಗೆ, ಬಾಡಿ ಬಿಲ್ಡ್ಗೆ, ನಾಯಿಯು ಸದಾ ಚಟುವಟಿಕೆಯಿಂದ ಇರಲು, ದಡೂತಿತನ ದೂರ ಮಾಡಲು, ಆರೋಗ್ಯ ಬಲವರ್ಧನೆಗೆ, ಅಲ್ಲದೆ ಜೀವಿತಾವಧಿ ಹೆಚ್ಚಳಕ್ಕೂ ನೆರವಾಗುತ್ತದೆ. ಹಾಗಾಗಿ ವೈದ್ಯರು, ಬ್ರೀಡರ್ಗಳು ನಾಯಿಗಳಿಗೆ ವ್ಯಾಯಾಮದ ಅಗತ್ಯತೆ ಇದೆ ಎಂದು ಒತ್ತಿ ಹೇಳುತ್ತಾರೆ. ಎರಡನೆಯದಾಗಿ, ಎಷ್ಟು ವ್ಯಾಯಾಮದ ಅಗತ್ಯತೆ ಇದೆ ಎಂದು ನೋಡೋಣ. ಇದು ನಾಯಿಗಳ ವಯಸ್ಸು, ತಳಿ ಮತ್ತು ಆರೋಗ್ಯವನ್ನು ಅವಲಂಬಿಸಿರುತ್ತದೆ. ಮರಿಗಳು ಅಧಿಕ ಎನರ್ಜಿ ಲೆವೆಲ್ ಅನ್ನು ಹೊಂದಿದ್ದರೂ ಅವಕ್ಕೆ ಅಧಿಕ ವ್ಯಾಯಾಮವು ಕೀಲುಗಳ ಆರೋಗ್ಯ ಮತ್ತು ಬೆಳವಣಿಗೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ 3 ತಿಂಗಳೊಳಗಿನ ಮರಿಗಳಿಗೆ ಪ್ರತಿದಿನ 2 ಬಾರಿ 15 ನಿಮಿಷ ವ್ಯಾಯಾಮ ಮಾಡಿಸಿದರೆ ಸಾಕು. ಏಕೆಂದರೆ ಅವು ಫ್ರೀಯಾಗಿ ಇದ್ದಾಗ ಮನೆಯಲ್ಲೆಲ್ಲ ಸುಮ್ಮನೆ ಓಡಾಡುವುದು ಮತ್ತು ಚಿನ್ನಾಟವಾಡಿ ಅಧಿಕ ಶಕ್ತಿಯನ್ನು ವಹಿಸುತ್ತಿರುತ್ತವೆ. ನಾಯಿ ಮರಿಗಳನ್ನು ಲಾಂಗ್ ವಾಕ್ ಕೊರೆದೊಯ್ಯಬಾರದು. ಇದರಿಂದ ಅವುಗಳ ಮೂಳೆ ಬೆಳವಣಿಗೆಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಬದಲಾಗಿ ಸಿಂಪಲ್ ಆಗಿ ಸ್ವಲ್ಪ ದೂರವೇ ವಾಕ್ ಮಾಡಿಸಿದರೆ ಸಾಕು. ವ್ಯಾಕ್ಸಿನೇಷನ್ಗೂ ಮುನ್ನವೇ ಹೊರಗಡೆ ವಾಕ್ಗೆ ಕರೆದೊಯ್ಯುವುದು ಸಾಂಕ್ರಾಮಿಕ ಕಾಯಿಲೆಗಳ ಭೀತಿಯಿಂದ ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ಮನೆಯೊಳಗೆ ಟಾಯ್ ಕೊಟ್ಟು ಅಥವಾ ಮನೆಯಂಗಳದಲ್ಲಿಯೇ ಆಡಿಸಿದರೆ, ವಾಕ್ ಮಾಡಿಸಿದರೆ ಉತ್ತಮ. ಇನ್ನು ಅಡಲ್ಟ್ ಡಾಗ್ ವಿಷಯಕ್ಕೆ ಬರೋದಾದರೆ, ಪ್ರತಿಯೊಂದು ಅಡಲ್ಟ್ ಡಾಗ್ಗೆ ಒಂದು ದಿನಕ್ಕೆ 30-60 ನಿಮಿಷಗಳ ವ್ಯಾಯಾಮದ ಅಗತ್ಯತೆ ಇದೆ ಎಂದು ಅಮೆರಿಕನ್ ಕೆನಲ್ ಕ್ಲಬ್ ಹೇಳುತ್ತದೆ. ಆದರೆ ಇದು ಕೂಡ ಅವುಗಳ ಎನರ್ಜಿ ಲೆವೆಲನ್ನು ಅವಲಂಬಿಸಿರುತ್ತದೆ. ಎಂದರೆ ಬೆಲ್ಜಿಯಂ ಮ್ಯಾಲನಾಯ್ಸ್, ಕೂಲಿ, ಡಾಬರ್ಮನ್ ಮುದೋಳದಂತಹ ನಾಯಿಗಳು ಅಧಿಕ ಎನರ್ಜಿ ಲೆವೆಲನ್ನು ಹೊಂದಿರುತ್ತವೆ. ಅವಕ್ಕೆ ವ್ಯಾಯಾಮ ಮಾಡಿಸುವಂತಹ ವ್ಯವಧಾನ ಇದ್ದವರು ಆ ತಳಿಗಳನ್ನು ಸಾಕಬೇಕು. ಬುಲ್ಡಾಗ್, ಬಸೆಟ್ ಹೌಂಡ್ ಅಂತವು ಲೋ ಎನರ್ಜಿ ಲೆವೆಲನ್ನು ಹೊಂದಿದ್ದು ವ್ಯಾಯಾಮ ಮಾಡಿಸುವ ಸಂಯಮ ಇರದವರು ಇಂತಹ ತಳಿಗಳನ್ನು ಸಾಕಬೇಕು. ಅದು ಯಾವುದೇ ಎನರ್ಜಿ ಲೆವೆಲ್ ಹೊಂದಿದ್ದರೂ ಕೂಡ ಪ್ರತಿದಿನ 15-20 ನಿಮಿಷವಾದರೂ ವ್ಯಾಯಾಮ ಮಾಡಿಸುವುದು ಅವುಗಳ ಆರೋಗ್ಯದ ಹಿತದೃಷ್ಟಿಯಿಂದ ಒಳ್ಳೆಯದು. ಇನ್ನು ಸೀನಿಯರ್ ಡಾಗ್ಗಳನ್ನು ಅವುಗಳ ಆರೋಗ್ಯವನ್ನು ನೋಡಿಕೊಂಡು ವೈದ್ಯರ ಸಲಹೆ ಪಡೆದು ವ್ಯಾಯಾಮಕ್ಕೆ ಕರೆದೊಯ್ಯುವುದು ಉತ್ತಮ. ಮೂರನೆಯದಾಗಿ, ವ್ಯಾಯಾಮ ಮಾಡಿಸುವುದು ಹೇಗೆ? ಒಂದನೇದಾಗಿ, ವಾಕಿಂಗ್. ನಾಯಿಗಳು ಮನೆಯಿಂದ ಹೊರಹೋಗಿ ತಿರುಗಲು ತುಂಬ ಇಚ್ಛಿಸುತ್ತವೆ. ವಿಶೇಷವಾಗಿ ಹೊಸ ಸ್ಥಳಗಳಿಗೆ ಭೇಟಿ ಇಡುವುದು ಅವುಗಳು ಬಹಳ ಇಷ್ಟಪಡುತ್ತವೆ. ಹಾಗಾಗಿ ಪ್ರತಿದಿನ ಅವನ್ನು ಹೊರಗೆ ಕರೆದೊಯ್ಯುವುದು ಉತ್ತಮ. ಎರಡನೆಯದಾಗಿ, ರನ್ನಿಂಗ್. ಜೊತೆಗೆ ಓಡಿಸುವುದು, ಸೈಕಲ್, ಬೈಕ್ ಹಿಂದೆ ಓಡಿಸುವುದು ಮಾಡಬೇಕು. ಆದರೆ ಇತರೆ ವಾಹನಗಳಿಂದ ಅಪಘಾತವಾಗುವುದು ಅಥವಾ ನಾಯಿ ನಮ್ಮಿಂದ ದೂರ ಓಡುವ ಭೀತಿ ಇದ್ದಲ್ಲಿ ಜಾಗ್ರತೆ ವಹಿಸಬೇಕು. ಮೂರನೆಯದಾಗಿ, ಈಜುವುದು. ನಾಯಿಗಳು ಈಜುವುದನ್ನು ತುಂಬ ಇಷ್ಟಪಡುತ್ತವೆ. ಈಜುವುದರಿಂದ ನಾಯಿಗಳಲ್ಲಿ ಜಾಯಿಂಟ್ ಪ್ರಾಬ್ಲಮ್ಗಳು ದೂರವಾಗುತ್ತವೆ. ನಾಲ್ಕನೆಯದಾಗಿ, ಫೆಚ್ ಗೇಮ್. ನಾಯಿಗಳಿಗೆ ಬಾಲ್ ಸೇರಿದಂತೆ ವಿವಿಧ ಟಾಯ್ಗಳನ್ನು ಎಸೆದು ಹತ್ತಿರ ತರಿಸುವ ಫೆಚ್ ಗೇಮ್ಗಳನ್ನು ಆಡಿಸುವುದರಿಂದ ನಾಯಿಗೆ ಅಧಿಕ ವ್ಯಾಯಾಮವಾದಂತಾಗುತ್ತದೆ. ಐದನೇದಾಗಿ, ಎಳೆಸುವುದು. ಕೇವಲ ಹಿಮಬಂಡಿಗಳನ್ನು ಎಳೆಯುವಂತಹ ನಾಯಿಗಳಿಗೆ ಮಾತ್ರವಲ್ಲದೆ ಎಲ್ಲ ನಾಯಿಗಳಿಗೂ ಈ ಚಟುವಟಿಕೆ ಉತ್ತಮವಾದ ವ್ಯಾಯಾಮವಾಗಿದೆ. ಸಾಮಾನ್ಯವಾಗಿ ಪಿಟ್ಬುಲ್ನಂತಹ ತಳಿಗಳಲ್ಲಿ ಬಾಡಿ ಬಿಲ್ಡ್ಗೆ ಈ ಚಟುವಟಿಕೆಯನ್ನು ಅಧಿಕವಾಗಿ ಮಾಡಿಸುತ್ತಾರೆ. ಆರನೆಯದಾಗಿ, ಟ್ರೈನಿಂಗ್. ಒಬಿಡಿಯನ್ಸ್ ಪ್ರಾಕ್ಟೀಸ್, ಸೆಂಟ್ ವರ್ಕ್, ಎಜಿಲಿಟಿ ವರ್ಕ್ಗಳು ನಾಯಿಗೆ ಉತ್ತಮ ವ್ಯಾಯಾಮವನ್ನು ನೀಡುತ್ತವೆ. ಅದೇ ರೀತಿ ಇತರೆ ನಾಯಿಗಳ ಜೊತೆ ಆಡಲು ಬಿಟ್ಟಾಗ ಅವು ಪರಸ್ಪರ ಓಡುವುದು, ಚಿನ್ನಾಟವಾಡುವುದರ ಮುಖಾಂತರ ಅವಕ್ಕೆ ಹೆಚ್ಚಿನ ವ್ಯಾಯಾಮವಾದಂತಾಗುತ್ತದೆ. ಇನ್ನು ಅಧಿಕ ಬಿಸಿಲು, ಚಳಿ, ಮಳೆ ಇದ್ದಾಗ ಮನೆ ಒಳಾಂಗಣದಲ್ಲಿಯೇ ಯಾವ ರೀತಿ ವ್ಯಾಯಾಮ ಮಾಡಿಸಬೇಕು ಎಂದರೆ, ಮೆಟ್ಟಿಲುಗಳನ್ನು ಹತ್ತಿಸುವುದು, ಇಳಿಸುವುದು ಉತ್ತಮ ವ್ಯಾಯಾಮವಾಗಿದೆ. ಆದರೆ ಇದನ್ನು ಜಾಸ್ತಿ ಮಾಡಿಸಬಾರದು. ಅಲ್ಲದೆ ಉದ್ದನೆ ದೇಹ, ಚಿಕ್ಕ ಕಾಲು ಹೊಂದಿದ ನಾಯಿಗಳಿಗೆ ಇದು ಸೂಕ್ತ ಅಲ್ಲ. ಎರಡನೆಯದಾಗಿ, ನಾವುಗಳು ನಾಯಿಗಳ ಜೊತೆ ಕಣ್ಣಮುಚ್ಚಾಲೆ ಆಡುವುದು ಅಥವಾ ಅವುಗಳ ಟ್ರೀಟ್ ಅಥವಾ ಟಾಯ್ಗಳನ್ನು ಮನೆಯ ವಿವಿಧ ಮೂಲೆಗಳಲ್ಲಿ ಬಚ್ಚಿಟ್ಟು ಹುಡುಕಲು ಆದೇಶಿಸುವುದು. ಮೂರನೇದಾಗಿ, ಟಗ್ ಆಫ್ ವಾರ್ ಆಡುವುದು. ನಾಲ್ಕನೇದಾಗಿ, ಮನೆಯೊಳಗಿನ ಪರಿಕರಗಳನ್ನು ಬಳಸಿ
ಆರುವ ಜಿಗಿಯುವ ಅಭ್ಯಾಸ ಮಾಡಿಸುವುದು, ಐದನೇದಾಗಿ ಐ ಎನರ್ಜಿ ಲೆವೆಲ್ ಹೊಂದಿದ್ದರೆ ಟ್ರೇಡ್ ಮಿಲ್ಗಳನ್ನು ಬಳಸಿ ಓಡಿಸಬಹುದು. ಆದರೆ ಕರ್ನಾಟಕದ ವಾಯುಗುಣಕ್ಕೆ ಇಂತಹ ಟ್ರೇಡ್ ಮಿಲ್ಗಳ ಅಗತ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ. ಸಾಮಾನ್ಯವಾಗಿ ಮಳೆ ಚಳಿ ಬಿಸಿಲು ಹದವಾಗಿ ಬೆರೆತ ನಾಡಾಗಿದ್ದು ಮುಂಜಾನೆ ಮತ್ತು ಸಂಜೆ ಆರಾಮವಾಗಿ ಮನೆ ಹೊರಗೆ ವ್ಯಾಯಾಮ ಮಾಡಿಸಬಹುದಾಗಿರುತ್ತದೆ. ನಾಲ್ಕನೇದಾಗಿ ವ್ಯಾಯಾಮ ಮಾಡಿಸುವಾಗ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಏನು ಎಂದು ನೋಡೋಣ. ಒಂದನೇದಾಗಿ ಹಿಪ್ ಡಿಸ್ಪ್ಲೇಷಿಯಾ, ಹೃದ್ರೋಗ, ಉಸಿರಾಟದ ಸಮಸ್ಯೆ ಮತ್ತು ಇಳಿ ವಯಸ್ಸಿನ ನಾಯಿಗಳ ವ್ಯಾಯಾಮಕ್ಕೂ ಮುನ್ನ ವೈದ್ಯರ ಸಲಹೆ ಅಗತ್ಯವಾಗಿದೆ. ಎರಡನೆಯದಾಗಿ ನಾಯಿಗಳನ್ನು ಅಧಿಕ ಬಿಸಿಲಿದ್ದ ವೇಳೆ ವ್ಯಾಯಾಮ ಮಾಡಿಸಬಾರದು, ಬದಲಾಗಿ ಮುಂಜಾನೆ ಮತ್ತು ಸಂಜೆ ಇಳಿ ಬಿಸಿಲಿದ್ದ ವೇಳೆ ಮಾತ್ರ ಅಭ್ಯಾಸ ಮಾಡಿಸಬೇಕು. ಮೂರನೇದಾಗಿ ನಾಯಿಗಳ ಊಟಕ್ಕೂ ಮುನ್ನ ಮತ್ತು ಊಟವಾದ ನಂತರ 1-1.5 ತಾಸು ವ್ಯಾಯಾಮ ಮಾಡಿಸುವ ಗೋಜಿಗೆ ಹೋಗಬಾರದು. ವಿಶೇಷವಾಗಿ ಊಟವಾದ ನಂತರ ವ್ಯಾಯಾಮ ಮಾಡಿಸಲೇಬಾರದು, ಬದಲಾಗಿ ಅವನ್ನು ಮಲವಿಸರ್ಜನೆಗೆ ಬಿಟ್ಟು ಆನಂತರ ವಿಶ್ರಾಂತಿಗೆ ಬಿಟ್ಟು ಬಿಡಬೇಕು. ನಾಲ್ಕನೇದಾಗಿ ನಾಯಿ ವ್ಯಾಯಾಮದ ಮಧ್ಯೆ ಜೋರಾಗಿ ಉಸಿರಾಡುವುದು, ಅಧಿಕವಾಗಿ ತೇಕುವುದು, ಕೆಲವೇಳೆ ನಮ್ಮ ಆದೇಶವನ್ನು ಕೇಳದಿದ್ದರೆ ಅದಕ್ಕೆ ವ್ಯಾಯಾಮವನ್ನು ಮುಂದುವರೆಸದೆ ನೆರಳಿನಲ್ಲಿ ಮಲಗಿಸಿ ವಿಶ್ರಾಂತಿ ಕೊಡಬೇಕು. ಐದನೇದಾಗಿ ಕೆಲವೇಳೆ ಬಿಸಿಲಿನ ತಾಪಕ್ಕೆ ಓವರ್ ಈಟ್ ಅಥವಾ ಡಿಹೈಡ್ರೇಷನ್ಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಈ ವೇಳೆ ಅಧಿಕವಾಗಿ ತೇಕುವುದು, ಕನ್ಫ್ಯೂಷನ್, ವೀಕ್ನೆಸ್, ಕುಸಿದು ಬೀಳುವುದು ಮಾಡುತ್ತವೆ. ಹಾಗಾಗಿ ಬಿಸಿಲಿದ್ದ ವೇಳೆ ಸದಾ ನೀರು ಮತ್ತು ಬೌಲ್ಗಳನ್ನು ಜೊತೆಗೆ ಒಯ್ಯುವುದು ಅಗತ್ಯ. ಈ ವೇಳೆ ಅವಕ್ಕೆ ವಿಶ್ರಾಂತಿ ನೀಡಿ ಸ್ವಲ್ಪ ದಣಿವಾರದ ಮೇಲೆ ನೀರು ಕುಡಿಸಬೇಕು. ಅಗತ್ಯ ಕಂಡು ಬಂದಲ್ಲಿ ವೈದ್ಯರ ನೆರವು ಪಡೆಯಬೇಕು. ದಣಿದು ಬಂದ ಕೂಡಲೇ ಎಂದಿಗೂ ನೀರನ್ನು ಕುಡಿಸಬಾರದು. ಆರನೇದಾಗಿ ಬ್ರಾಕಿಸೆಫಾಲಿಕ್ ತಳಿಗಳು ಎಂದರೆ ಶಾರ್ಟ್ ನೋಸ್ ಅಥವಾ ಪಂಚಿಂಗ್ ಫೇಸ್ ಹೊಂದಿದ ತಳಿಗಳು ಪರಿಣಾಮಕಾರಿಯಾಗಿ ತೇಕಲಾರವು. ಇದರಿಂದ ಅವುಗಳಲ್ಲಿ ಓವರ್ ಈಟ್ ಅಥವಾ ಡಿಹೈಡ್ರೇಷನ್ನ ಸಾಧ್ಯತೆ ಅಧಿಕವಾಗಿರುತ್ತದೆ. ಹಾಗಾಗಿ ಅವುಗಳ ವ್ಯಾಯಾಮದ ವೇಳೆ ಜಾಗ್ರತೆ ವಹಿಸಬೇಕು. ಏಳನೇದಾಗಿ ಕಲ್ಲು ಮುಳ್ಳು ಇರುವ ಹಾದಿಗಳು, ಟಾರ್ ರೋಡ್, ಸುಡುವ ನೆಲದ ಮೇಲೆ ಓಡಿಸಿದರೆ ಪ್ಯಾಡ್ ಕಿತ್ತು ಗಾಯಗಳಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಆ ಬಗ್ಗೆ ಗಮನ ಹರಿಸಬೇಕು. ಸಾಧ್ಯವಾದರೆ ಕಾಲಿಗೆ ಶೂ ಹಾಕಿದರೆ ಉತ್ತಮ. ಇದಿಷ್ಟು ನಾಯಿಗಳಿಗೆ ಯಾವ ರೀತಿ ವ್ಯಾಯಾಮ ಮಾಡಿಸಬೇಕು ಎಂಬುದರ ಕುರಿತ ವಿಡಿಯೋ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಮರೆಯಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.